ಆತ್ಮೀಯ ವಿದ್ಯಾರ್ಥಿ ಮಿತ್ರರಿಗೂ ಮತ್ತು ಶಿಕ್ಷಕ ಮಿತ್ರರಿಗೂ ಸಾನಿಯ ಪೃಥ್ವಿರಾಜ್ ಎಜುಕೇಶನ್ ಚಾನೆಲ್ಗೆ ಸ್ವಾಗತ. ಆತ್ಮೀಯರೇ, ನಾವು ಇವತ್ತು ಯುಡದಲ್ಲಿ ಕಲಿಕಾ ಚೇತರಿಕೆ ತರಗತಿ 8ನೇ ವಿಷಯ ವಿಜ್ಞಾನ ಘಟಕ ಪ್ರಾಣಿಗಳ ಸಂತಾನೋತ್ಪತ್ತಿ ಎನ್ನುವ ಕಲಿಕಾಫಲ ಮತ್ತು ಕಲಿಕಾ ಹಾಳಗಳಲ್ಲಿ ಬರುವ ಮೌಲ್ಯಮಾಪನ ಚಟುವಟಿಕೆಯಾಗಿರ್ತಕ್ಕಂಥ ನನ್ನ ತಿಳುವಳಿಕೆ ನಾನೇ ಪರಿಶೀಲಿಸಿಕೊಳ್ಳುವೆ ಎನ್ನುವ ಒಂದು ಈ ಕಲಿಕಾ ಹಾಳೆಯಲ್ಲಿ ಬರುವ ಪ್ರಶ್ನೆಗಳಿಗೆ ಯಾವ ರೀತಿಯಾಗಿ ಉತ್ತರವನ್ನು ಕೊಟ್ಟು ಸ್ವಮೌಲ್ಯಮಾಪನ ಮಾಡ್ಕೊಳ್ಬೇಕು ಅನ್ನೋದನ್ನು ವಿವರಿಸ್ತಾ ಇದ್ದೀವಿ. ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಅಂತಕ್ಕಂಥ ಹೇಳ್ತಾ ಈಗ ನೋಡೋಣ ಬನ್ನಿ. ಮೌಲ್ಯಾಂಕನದ ಪ್ರಶ್ನೆಗಳು ನನ್ನ ತಿಳುವಳಿಕೆ ನಾನೇ ಪರಿಶೀಲಿಸಿಕೊಳ್ಳುವೆ. ನನ್ನ ತಿಳುವಳಿಕೆಯನ್ನು ನಾನೇ ಪರಿಶೀಲಿಸಿಕೊಳ್ಳುವೆ. ಒಂದನೇ ಪ್ರಶ್ನೆ, ಸಂತಾನೋತ್ಪತ್ತಿ ಎಂದರೇನು? ಸಂತಾನೋತ್ಪತ್ತಿ ತಗೊಂಡು ತಿಳಿಸಿ ಅಂತ ಕೇಳಿದರೆ, ಜೀವಿ ತನ್ನನ್ನೇ ಹೋಲುವ ಮತ್ತೊಂದು ಜೀವಿಗೆ ಜನ್ಮ ಕೊಡುವುದಕ್ಕೆ ಸಂತಾನೋತ್ಪತ್ತಿ ಎನ್ನುವರು. ಇದರಲ್ಲಿ ಎರಡು ವಿಧಗಳಿವೆ, ಒಂದು ಲೈಂಗಿಕ ಸಂತಾನೋತ್ಪತ್ತಿ, ಎರಡನೇದು ಅಲೈಂಗಿಕ ಸಂತಾನೋತ್ಪತ್ತಿ. ಪ್ರಶ್ನೆ ಎರಡು, ಸಸ್ಯಗಳಲ್ಲಿ ನಡೆಯುವ ಅಲೈಂಗಿಕ ಸಂತಾನೋತ್ಪತ್ತಿ ವಿಧಗಳನ್ನು ಹೆಸರಿಸಿ ಅವುಗಳಿಗೆ ಒಂದೊಂದು ಉದಾಹರಣೆ ಕೊಡಿ ಅಂತ ಹೇಳಿದರೆ, ಮಗುವಿಕೆ, ಈಸ್ಟ್, ತುಂಡರಿಕೆ, ಸೈವಲಗಳು, ಕಾಯಸ, ಕಬ್ಬು, ಗುಲಾಬಿ ಇತ್ಯಾದಿ, ಮಗುವಿಕೆ, ಬ್ರಯೋಫಿಲಮ್, ಬೀಜಕಗಳ ಉತ್ಪಾದನೆ, ರೈಜೋಪಸ್. ಮೂರನೇ ಪ್ರಶ್ನೆ, ಸಸ್ಯಗಳಲ್ಲಿ ನಡೆಯುವ ಲೈಂಗಿಕ ಸಂತಾನೋತ್ಪತ್ತಿ ಹಂತಗಳನ್ನು ಹೆಸರಿಸಿ ಅಂತ ಹೇಳಿದರೆ, ಪರಾಗಸ್ಪರ್ಶ, ನಿಷೇಚನ, ಯುಗ್ಮಜ, ಬೀಜಗಳ ಉತ್ಪಾದನೆ ಅಂತ ಬರೀಬೇಕು. ಪ್ರಶ್ನೆ ನಾಲ್ಕು, ಪ್ರಾಣಿಗಳಲ್ಲಿ ನಡೆಯುವ ಅಲೈಂಗಿಕ ಸಂತಾನೋತ್ಪತ್ತಿ ವಿಧಗಳನ್ನು ಹೆಸರಿಸು ಅವುಗಳಿಗೆ ಒಂದೊಂದು ಉದಾಹರಣೆ ಕೊಡಿ ಅಂತ ಹೇಳಿದರೆ, ಮಗುವಿಕೆ ಹೈಡ್ರಾದಲ್ಲಿ ನಡೆಯುತ್ತೆ, ದ್ವಿವಿಧಳನ ಅಮೆಬಾದ್ ನಡೆಯುತ್ತೆ, ಬಹುವಿಧಳನ ಪ್ಲಾಸ್ಮೋಡಿಯಂನಲ್ಲಿ ನಡೆಯುತ್ತೆ ಅಂತ ಬರೀಬೇಕು. ಈ ಕೆಳಗಿನವುಗಳ ಚಿತ್ರ ಬರೆದು ಭಾಗಗಳನ್ನು ಗುರುತಿಸು ಅಂತ ಹೇಳಿದರೆ, ಗಂಡು ಸಂತಾನೋತ್ಪತ್ತಿ ಅಂಗ, ಆಮೇಲೆ ಹೆಣ್ಣು ಸಂತಾನೋತ್ಪತ್ತಿ ಅಂಗ. ಎಂಟನೇ ಪಠ್ಯ ಪುಸ್ತಕದಲ್ಲಿ ಅದನ್ನು ತಾವು ನೋಡಿಕೊಂಡು ಪ್ರ್ಯಾಕ್ಟೀಸ್ ಮಾಡಿ ಇಲ್ಲಿ ಬರೀರಿ ಅಂತ ಹೇಳ್ತಾ ಇದ್ದೀನಿ. ಮುಂದೆ ಹೋಗೋಣ. ಪ್ರೌಢಾವಸ್ಥೆಯಲ್ಲಿನ ದೈಹಿಕ ಮತ್ತು ಮಾನಸಿಕ ಬದಲಾವಣೆಗಳು ತಿಳಿಸು ಅಂತ ಹೇಳಿದರೆ, ಇಲ್ಲೇನು ಬರೀಬೇಕಂದ್ರೆ, ಪ್ರೌಢಾವಸ್ಥೆಯಲ್ಲಿ ಗಂಡು ಮತ್ತು ಹೆಣ್ಣಿನ ದೇಹ ತೀವ್ರವಾಗಿ ಬೆಳವಣಿಗೆ ಆಗುತ್ತದೆ. ಗಂಡಿನಲ್ಲಿ ಗಡ್ಡ, ಮೀಸೆ ಬೆಳೆಯುತ್ತವೆ. ಹೆಣ್ಣಿನಲ್ಲಿ ಸ್ತನಗಳು ಮತ್ತು ಜನನೇಂದ್ರಿಯಗಳ ಬೆಳವಣಿಗೆಯಾಗುತ್ತೆ ಅಂತ ಬರೀಬೇಕು. ಗಂಡಿನ ಧ್ವನಿ ಗಡುಸಾದರೆ ಹೆಣ್ಣಿನಲ್ಲಿ ಧ್ವನಿ ಮಧುರವಾಗುತ್ತದೆ ಅಂತೇಳಿ ಬರೀಬೇಕು. ಹಾಗೂ ಭಾವನಾತ್ಮಕ ಬೆಳವಣಿಗೆಯನ್ನು ಕಾಣಬಹುದು ಅಂತೇಳಿ ಬರೀಬೇಕು. ಪ್ರಶ್ನೆ ಏಳು, ಹದಿಹರೆಯದವರ ಪೋಷಣಾ ಅಗತ್ಯ ಮತ್ತು ಆರೋಗ್ಯಕರ ಅಭ್ಯಾಸಗಳ ಕುರಿತು ಟಿಪ್ಪಣಿ ಬರೀ ಅಂತ ಹೇಳಿದರೆ, ಹದಿಹರೆಯದ ಸಮಯದಲ್ಲಿ ದೈಹಿಕ ಬೆಳವಣಿಗೆ ಶೀಘ್ರವಾಗಿರುವುದರಿಂದ ಪೋಷಕಾಂಶಯುಕ್ತ ಆಹಾರ ಸೇವಿಸುವುದು ಅಗತ್ಯವಿದೆ ಅಂತೇಳಿ ಬರೀಬೇಕು. ಆದ್ಮೇಲೆ ನಾವು ಇಲ್ಲಿಯವರೆಗೆ ಈ ವಿಡಿಯೋದಲ್ಲಿ ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಎನ್ನುವ ಘಟಕದಲ್ಲಿ ಬರುವ ಕಲಿಕಾ ಹಾಳೆ ಮತ್ತು ಕಲಿಕಾ ಫಲಗಳ ನನ್ನ ತಿಳುವಳಿಕೆಯನ್ನು ನಾನೇ ಪರಿಶೀಲಿಸಿಕೊಳ್ಳುವಂತಕ್ಕಂಥದ್ದನ್ನು ನಾವು ಈ ವಿವರಣೆಯನ್ನು ಮಾಡಿದ್ದೀವಿ. ಇದೇ ರೀತಿಯಾಗಿರ್ತಕ್ಕಂಥ ವಿಡಿಯೋ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ತಮಗೆ ಇಷ್ಟವಾದರೆ ಲೈಕ್ ಮಾಡಿ, ವಿಡಿಯೋ ನಿಮ್ಮ ಹತ್ರ ಶೇರ್ ಮಾಡಿ ಅಂತಕ್ಕಂಥ ಹೇಳ್ತಾ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದೊಂದಿಗೆ. ಅಲ್ಲಿಯವರೆಗೆ ನಮಸ್ಕಾರಗಳು.